ಇವತ್ತಿನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರ ಕುರ್ಚಿ ರಾಯಬಾಗ್ ಮತ್ತು ಬೈಲವಂಗಲ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನು ಇವತ್ತು ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ ನಾಳೆ ರಾಯಚೂರು ಮತ್ತು ಸಾರಿ ರಾಯಬಾಗು ಮತ್ತು ಕುರ್ಚಿನಲ್ಲಿ ಕಾರ್ಯಕ್ರಮಗಳಿದೆ ಇವತ್ತು ಖಾನಾಪುರದಲ್ಲಿ ಸುಮಾರು ಒಂದು 30-40 ಹಳ್ಳಿಗಳಿಗೆ ಭೇಟಿ ಕೊಡತಕ್ಕಂತ ಕಾರ್ಯಕ್ರಮ ನಮ್ಮ ಪಂಚರತ್ನ ರಥಯಾತ್ರೆ ಯಾವುದೋ ಒಂದು ತಾಲೂಕು ಕೇಂದ್ರದಲ್ಲಿ ನಾಡಿನ ಜನತೆಯನ್ನ ಆ ಕ್ಷೇತ್ರಗಳಲ್ಲಿ ಕರೆದು ಸಭೆಯನ್ನು ಮಾಡತಕ್ಕಂತದಲ್ಲ ಜನ ಇದ್ದ ಕಡೆಗೆ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ನಾನೇ ಅವರ ಹತ್ತಿರಕ್ಕೆ ಹೋಗತಕ್ಕಂತ ಕಾರ್ಯಕ್ರಮ ಇದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಈಗಾಗಲೇ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸುಮಾರು 65 ಕ್ಷೇತ್ರಗಳಲ್ಲಿ ಪ್ರವಾಸ ಏನು ಮಾಡಿದ್ದೇನೆ ಅದು ಕಲಬುರಗಿ ಬಿಜಾಪುರ ಬೀದರ್ ರಾಯಚೂರು ಬಾಗಲಕೋಟೆ ಬಳ್ಳಾರಿ ಹೀಗೆ ಎಲ್ಲ ಭಾಗದಲ್ಲೂ ಈಗಾಗಲೇ ನನ್ನ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ ಮೊನ್ನೆ 2 ದಿನಗಳ ಕಾಲ ಕುಮಟಾದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮುಗಿಸಿ ಬಂದಿದ್ದೇನೆ ಈ 4 ದಿನಗಳ ಮೊದಲನೇ ಹಂತದ ಪ್ರವಾಸದಲ್ಲಿ ಈ ಒಂದು 4 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ 12ನೇ ತಾರೀಕು ಒಂದು ದಿನ ಬ್ರೇಕ್ ಮಾಡಿ ನಾಳೆ ರಾಯಬಾಗು ಮತ್ತು ಕುರ್ಚಿಯ ಕಾರ್ಯಕ್ರಮ ಮುಗಿಸಿ ನಾಡಿದ್ದು ಬೆಳಗ್ಗೆ ಅರಸೀಕೆರೆ ಹೋಗ್ತಾ ಇದ್ದೀನಿ ಅರಸೀಕೆರೆಯಲ್ಲಿ ಒಂದು ಬೃಹತ್ ಬಹಿರಂಗ ಸಭೆ ಇದೆ ಅಲ್ಲಿ ಒಂದು ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡತಕ್ಕಂಥ ದೃಷ್ಟಿಯಿಂದ ಹೋಗ್ತಾ ಇದ್ದೇನೆ ಇದ್ದಕ್ಕಂಥ ವ್ಯಕ್ತಿ 2-3 ವರ್ಷದಿಂದನೇ ಪಕ್ಷ ಬಿಡ್ತಕ್ಕಂಥ ನಿರ್ಧಾರ ಮಾಡಿದ್ದು ನಮಗೆಲ್ಲ ಮೊದಲಿಂದಲೂ ಗೊತ್ತಂತ ವಿಷಯವೇ ಅದಕ್ಕೆ ಒಂದು ಅಲ್ಲಿ ಬೇರೆ ಪರ್ಯಾಯವಾಗಿ ಒಂದು ಪಕ್ಷದ ಸಂಘಟನೆಗೆ ಚಾಲನೆ ಕೊಡಲಿಕ್ಕೆ ಒಂದು ದಿನ ಅಲ್ಲಿ ಹೋಗಿ ಮತ್ತೆ ಬೈಲವಂಗಲಕ್ಕೆ ರಾತ್ರಿ ಬರ್ತೇನೆ ಅಭ್ಯರ್ಥಿ ಮಾಡ್ತೀವಿ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಭ್ಯರ್ಥಿಯಲ್ಲಿ ತೀರ್ಮಾನ ತಗೋತಾ ಇದ್ದೇವೆ ಅದಕ್ಕೋಸ್ಕರಲ್ಲೇ ಹೋಗ್ತಾ ಇದ್ದೇನೆ ಒಂದು 30-40 ಸಾವಿರ ಜನದ ಒಂದು ಪಕ್ಷದ ಕಾರ್ಯಕರ್ತ ಸಭೆಯನ್ನು ಏರ್ಪಾಡು ಮಾಡಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ವಾಪಸ್ ಬರ್ತೇನೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ